ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಎಲೆಗದು ಚಟ್ನಿ ಮತ್ತು ಮಸಾಲೆ ಇಡ್ಲಿ ಮಾಡ್ತಾ ಇದ್ದೀನಿ. ನಾನು ಇದು ಮಕ್ಕಳಿಗೆ ಕೊಟ್ಟರೆ ಬುದ್ಧಿ ಚೆನ್ನಾಗಿ ಬೆಳೀತದಂತ ಹೇಳ್ತಾರೆ ಎಲ್ಲ ದೊಡ್ಡವರು. ಇದು ಎಲ್ಲ ಕಡೆ ಮಾರ್ಕೆಟಲ್ಲಿನೂ ಸ್ವಲ್ಪ ಸಿಗುತ್ತೆ, ಎಲ್ಲರ ಕೆಲವರು ಮನೆಯಲ್ಲಿ ಪಾಟಲ್ಲಿ ಕೂಡ ಹಾಕ್ಕೊಂಡಿರ್ತಾರೆ. ನಾನು ಅದನ್ನು ತುಂಬ ಬಳಸ್ತೀನಿ, ಸಾಂಬಾರು ಪಲ್ಯನೂ ಕೂಡ ಮಾಡ್ತೀನಿ, ಚಟ್ನಿ ಕೂಡ ಮಾಡ್ತೀನಿ. ಈ ಚಟ್ನಿ ನೀವು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ, ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಮೊದಲಿಗೆ ಚಟ್ನಿ ಮಾಡ್ಕೊಂಬಿಡ್ತೀನಿ. ನಾನು ಚಟ್ನಿ ಮಾಡ್ತಾ ಇರೋದು ಒಂದು ಎಲೆಗ ಚಟ್ನಿ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದೆರಡು ಸ್ಪೂನು ಪುಟಾಣಿ, ಒಂದೆರಡು ಸ್ಪೂನು ಶೇಂಗಾ ತೊಗೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ ಹಾಕೋತಾ ಇದ್ದೀನಿ, ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಒಂದೈದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಒಂದೆಲ್ಗಾಯ್ದು ಕ್ಲೀನಾಗೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಇದು ಹಾಕೊತೀನಿ. ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ, ಕಸರೆ ಬಂದುಬಿಡ್ತದೆ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದೆಲ್ಲನೂ ಹಾಕೋತೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ಅಳತೆ ರುಬ್ಕೊಂಡಿದ್ದೀನಿ, ಒಂದು ಪಾತ್ರೆಗೆ ಹಾಕೊತೀನಿ. ನಾನು ಈ ಅಳತೆ ಮಾಡ್ಕೊಂಡಿದ್ದೀನಿ ನೋಡಿ, ಯಾಕಂದರೆ ಮಸಾಲೆ ಇಡ್ಲಿಗೆ ಸ್ವಲ್ಪ ಚಟ್ನಿ ನೀರು ನೀರಾಗೇ ಇರಬೇಕು, ಗಟ್ಟಿ ಇದ್ರೆ ಚೆನ್ನಾಗಿರೋಂಗಿಲ್ಲ. ಇದಕ್ಕೆಲ್ಲ ನಾನು ಏನು ಒಗ್ಗರಣೆ ಹೊಡೆಯಂಗಿಲ್ಲ, ನೀವು ಬೇಕಂದರೆ ಒಗ್ಗರಣೆ ಹೊಡ್ಕೋಬೋದು. ಇವಾಗ ನೆಕ್ಸ್ಟು ಇಡ್ಲಿ ಮಾಡ್ಕೊಳ್ಳೋಣ. ಒಂದು ಪಾನ್ ಇಟ್ಕೊಂಡಿನಿ, ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ, ಒಂದು ನಾಲ್ಕು ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಕಡಲೆಕ್ಕೆ ಎಣ್ಣೆ ತೊಗೊಂಡಿರೋದು, ನೀವು ಯಾವ ಎಣ್ಣೆ ಆದರೂ ತೊಗೋಬೋದು. ಎಣ್ಣೆ ಬಿಸಿ ಆಗಬೇಕು ಸ್ವಲ್ಪ. ಒಂದು ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ, ಒಂದು ಸ್ಪೂನು ಕಡಲೆಬೇಳೆ, ಒಂದು ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಉರಿ ಸಣ್ಣ ಮಾಡ್ಕೊಳ್ಳೋಣ. ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಪ್ಲೆ ಎರಡು ಕಪ್ಪು ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟು ರವೆ. ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಒಂದೆರಡು ನಿಮಿಷ ಹುರ್ಕೊತೀನಿ, ಉರಿ ಸಣ್ಣ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ರವೆ ಹೊತ್ತೋಗ್ಬಿಡ್ತದೆ. ಮಸಾಲೆ ಇಡ್ಲಿ ಮಾಡಬೇಕಂದ್ರೆ ಫ್ರೆಂಡ್ಸ್, ಈ ಥರ ಸ್ವಲ್ಪ ಮಸಾಲೆ ಮಾಡಿಕೊಂಡು ನೀವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳು ಗಂಟ ಮಾಡಿಕೊಂಡು ಇಟ್ಕೋಬೋದು. ಯಾವುದು ಅರ್ಜೆಂಟ್ ಟೈಮ್ ಇಡ್ಲಿ ಮಾಡಬೇಕಪ್ಪ, ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕು ಅಂತಂದರೆ ಈ ರವೆಯನ್ನು ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ, ಅದು ತೊಗೊಂಡು ದಿಢೀನ ಹಾಕಿ ಮಾಡ್ಕೋಬೋದು. ಮೊಸರು ಹಾಕಿ ಬೇಗನೆ ಆಗುತ್ತೆ. ಈ ರವೆ ನೋಡಲಿಕ್ಕೆ ದಪ್ಪ ಕಾಣಿಸುತ್ತೆ ಫ್ರೆಂಡ್ಸ್, ಉಪ್ಪಿಟ್ಟು ರವೆನ ತೊಗೊಂಡಿರೋದು. ಈ ಕೊರೋನಿಂದ ಲಾಕ್ಡೌನ್ ಆಗಿರೋಂಥ ರವೆ ಎಲ್ಲ ಬೇರೆಯೇ ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಬರ್ತಾನೂ ಇಲ್ಲ. ಒಳ್ಳೆ ಬನ್ಸಿ ರವೆ ಥರ ಕಾಣಿಸುತ್ತೆ ಇದು ನೋಡಿದ್ರೆ. ಈ ಇಡ್ಲಿ ಅಂತೂ ಈ ಪ್ಲೇನ್ ಇಡ್ಲಿ ಮಾಡ್ತೇವಲ್ಲ ಅಕ್ಕಿದು, ಅದು ಜಾಸ್ತಿ ಮಕ್ಕಳು ಕೆಲವರು ದೊಡ್ಡವರು ತಿನ್ನಲ್ಲ, ಮಕ್ಕಳು ತಿನ್ನಂಗಿಲ್ಲ. ಈ ಥರ ಮಸಾಲೆ ಮಾಡಿಕೊಟ್ರೆ ಒಳಗಡೆ ಕಡಲೆಬೇಳೆ ಇರುತ್ತೆ, ಉದ್ದಿನಬೇಳೆ ಇರುತ್ತೆ, ಗೋಡಂಬಿ ಇರುತ್ತೆ, ಇಷ್ಟಪಡ್ತಾರೆ ಮಕ್ಕಳು ತಿನ್ನೋಕ್ಕೆ. ಸ್ವಲ್ಪ ಹಿಂಗೆ ಹಾಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕೊತಾ ಇದ್ದೀನಿ. ಈಗ ಇದು ಆಗಿದೆ, ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ನೋಡಿ ಈ ಥರ ಎಲ್ಲ ಹುರ್ಕೊಂಡು ಆರಿಸಿ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ಏನಾಗಂಗಿಲ್ಲ. ನೀವು ಫಸ್ಟಿಗೆ ಒಗ್ಗರಣೆ ಹೊಡಿತೀರಲ್ಲ ಫ್ರೆಂಡ್ಸ್, ಆ ಒಗ್ಗರಣೆ ಹೊಡೆಯಾಗ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡು ಇದೆಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಇಟ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡು ರವೆ ಹಾಕ್ಕೊಂಡು ಒಗ್ಗರಣೆ ಹೊಡೆದು ಇಟ್ಟರೆ ಅದು ಸ್ವಲ್ಪ ವಾಸನೆ ಬರುತ್ತೆ. ಈಗ ಒಂದು ಪಾತ್ರೆಗೆ ತಕ್ಕೊತೀನ ಇದು, ಈಗ ಒಂದು ಪಾತ್ರೆ ತೆಗೆದು ಇಟ್ಕೊಂಡಿನಿ. ಸ್ವಲ್ಪ ತಣ್ಣಗಾಗಬೇಕಿದ್ದು, ಬಿಸಿ ಇರುವಾಗೆ ಮೊಸರು ಹಾಕೋಕೆ ಹೋಗಬೇಡಿ, ಮೊಸರು ಒಡೆದ್ಬಿಡ್ತದೆ. ಉಪ್ಪು ಹಾಕೋತಾ ಇದ್ದೀನಿ ರುಚಿ ತಕ್ಕಷ್ಟು, ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ನಾವು ಚಟ್ನಿಯಲ್ಲಿನೂ ಹಾಕಿರ್ತೇವೆ. ಚೆನ್ನಾಗಿದೆ ಉಪ್ಪು, ಇವಾಗಲೇ ಮಿಕ್ಸ್ ಮಾಡ್ಕೊತೀನಿ. ಮೊಸರು ಹಾಕಿದ ಮೇಲೆ ಉಪ್ಪು ಹಾಕಿದ್ರೆ ಏನಾಗುತ್ತೆ, ಅದು ಮೊಸರು ಯಾಕಂದರೆ ಹಾಕಿರ್ತೇವಲ್ಲ ಗಟ್ಟಿಯಾಗಿ ಬಿಟ್ಟಿರ್ತದೆ ಅದು ರವೆ, ಉಪ್ಪು ಬೆರೆಯಂಗಿಲ್ಲ ಅದರೊಳಗಡೆ. ಈ ಪೌಡ್ರು ರವೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಉಪ್ಪು ಆಗಿರ್ತದೆ. ಇವಾಗ ಮೊಸರು ಹಾಕೊತೀನಿ. ಒಂದು ಕಪ್ಪು ಮೊಸರು ತೊಗೊಂಡಿದ್ದೆ ನಾನು, ಗಟ್ಟಿ ಮೊಸರು, ನಂದಿನಿ ಮೊಸರು, ನೀವು ಮನಿ ಮೊಸರು ಆದರೂ ಕೂಡ ತೊಗೋಬೋದು. ಎರಡು ಕಪ್ ರವೆಗೆ ಒಂದು ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತೀನಿ. ಇದೇ ಕಪ್ಪಲ್ಲಿ ನೀರು ತೊಗೊತೀನಿ ಒಂದು ಕಪ್ಪು.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ನಾನು ಮುಚ್ಚಿಬಿಟ್ಟು. ಇವಾಗ ಸೋಡಾ ಅದೇನು ಹಾಕಿಲ್ಲ ನಾನು, ಮೊಸರು ರವೆ ಎಲ್ಲ ನೆನೀಲಿ ಮುಚ್ಚಿ ಇಟ್ಬಿಡ್ತೀನಿ. ಅಲ್ಲಿವರೆಗೆ ನಾನು ನೀರು ಬಿಸಿ ಇಟ್ಕೊತೀನಿ. ಇಡ್ಲಿ ಪಾತ್ರೆಗೆ ಒಂದೆರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೆಂಡ್ಸ್ ಹುಣಸೆಹಣ್ಣು ಹಾಕ್ಕೊಡಿ ಇಲ್ಲ ನಿಂಬೆಹಣ್ಣು ಏನಾರು ಹಾಕ್ಕೊಡಿ. ನೋಡಿ ನಾನು ಯಾವಾಗಲೂ ಇದೇ ಥರ ಮಾಡಿಟ್ಕೊಳ್ಳೋದು. ನೋಡಿ ಎಷ್ಟು ಹೈಟ್ ಇದೆ, ಒಂದು 26 ವರ್ಷ ಆಯ್ತಿದೆ ಪಾತ್ರೆ, ಇಡ್ಲಿ ಪಾತ್ರೆ ಇದೇ ಯೂಸ್ ಮಾಡ್ತೀನಿ ನಾನೆಲ್ಲ ಇಡ್ಲಿಗೆ. ಇವಾಗ ಇದು ಮುಚ್ಚಳ ನೀರು ಕುದಿ ಬರಲಿ, ಅದ್ರ ಮೇಲೆ ಮುಚ್ಚಳ ಮುಚ್ಕೊತೀನಿ. ಅಲ್ಲಿವರೆಗೆ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊತೀನಿ. ಒಂದು ನಿಮಿಷ ಆಗಿದೆ, ಚೆನ್ನಾಗಿ ನೆಂದಿದೆ ಇದು. ನೋಡಿ ಎಷ್ಟು ಗಟ್ಟಿಯಾಗಿದೆ. ನಾವು 1 ಕಪ್ ಮೊಸರು, 1 ಕಪ್ ನೀರು ಹಾಕಿದೆ ಫ್ರೆಂಡ್ಸು, ಜಾಸ್ತಿ ಏನೂ ಹಾಕಿಲ್ಲ. ಒಂದು 1/2 ಸ್ಪೂನು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ನೀವು ಹೀನೋ ಕೂಡ ಹಾಕೋಬೋದು, ಅಡುಗೆ ಸೋಡಾನು ಹಾಕೋಬೋದು. 1 ಕಪ್ ಮತ್ತೆ ನೀರು ತೊಗೊಂಡಿದ್ದೀನಿ, ಸ್ವಲ್ಪ ಸೋಡಾದ ಮೇಲೆ ಹಾಕೋತೀನಿ. 1/2 ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಇಡ್ಲಿ ಚೆನ್ನಾಗಿ ಬರೋಂಗಿಲ್ಲ. ಸ್ವಲ್ಪ ಇದು ಗಟ್ಟಿನೇ ಇರಬೇಕು. ಮತ್ತು ಇದು ಕಲಿಸಿಟ್ಟು ಆಮೇಲೆ ಮಾಡ್ಕೋತೀನಿ, 1 ಅವರ್ ಬಿಟ್ಟು ಮಾಡ್ಕೋತೀನಿ, 10 ನಿಮಿಷ ಬಿಟ್ಟು ಮಾಡ್ಕೋತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದು ಇಡ್ಲಿ ಬರೋಂಗಿಲ್ಲ, ಒಂಥರನೇ ಆಗಿಬಿಡ್ತದೆ ಅದು. ಈ ಥರ ನೀವು ಫಸ್ಟಿಗೆ ನೀವು ಎಷ್ಟು ಬೇಕು ನಿಮ್ಗೆ ರವೆ ಅಷ್ಟು ಮಾತ್ರ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಳಿ, ಮತ್ತೆ ಬೇಕಂದರೆ ಮತ್ತೆ ಕಲಿಸ್ಕೊಂಡು ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಅಳತೆ ಇರಬೇಕು. ಉಪ್ಪು ಅದೆಲ್ಲ ನಾನು ಹಾಕ್ಕೊಂಡಿದ್ದು ಕರೆಕ್ಟಾಗೇ ಐತೆ, ಈ ಅಳತೆ ಇರಬೇಕು. ಇವಾಗ ಲೇಟ್ ಮಾಡಬಾರ್ದು, ನಾವು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ ಇದು ಅಳತೆ ಚಮಚ ಇದೆ, ಇದರಲ್ಲೇ ನಾನು ಸ್ವಲ್ಪ ಮುಕ್ಕಾಲು ಹಾಕಿದ್ರೆ ಕರೆಕ್ಟಾಗುತ್ತೆ. ಹಾಕಿ ಕೂಡಲೇ ಸ್ವಲ್ಪ ಈ ಥರ ತಟ್ಟಬೇಕು, ಎಲ್ಲ ಇದೇ ಥರ ಹಾಕ್ಕೊತೀನಿ. ಫ್ರೆಂಡ್ಸ್ 4 ಪ್ಲೇಟ್ ಆಗಿದೆ ಇದು, 2 ಕಪ್ ರವೆಗೆ 4 ಪ್ಲೇಟ್ ಆಗಿದೆ. ಫುಲ್ ಖಾಲಿ ಆಗಿದೆ ಪಾತ್ರೆ, ನೀರು ಬಿಸಿಯಾಗಿದೆ. ನಾನು ಇಟ್ಬಿಡ್ತೀನಿ ಇವಾಗ. ಅದು ಇಡ್ಲಿ ಪಾತ್ರೆಗೆ ಮೇಲ್ಗಡೆ ಅದು ನಟ್ಟು ಕೊಟ್ಟಿರ್ತಾರಲ್ಲ ಅದು ಹೋಗಿದೆ, ಅದಕ್ಕೆ ನೀವು ಪಕ್ಕಡಲ್ಲಿ ಇಡ್ತೀನಿ. ಅದು ಸುಮಾರು 1 4 ವರ್ಷ ಇಡ್ಲಿ ಪಾತ್ರೆ ಫ್ರೆಂಡ್ಸ್. ಅದು ಫ್ರೆಂಡ್ಸ್ ಇದೊಂದು 5-6 ನಿಮಿಷ ಬೇಯಿಸ್ಕೊತೀನಿ ನಾನು. ಜಾಸ್ತಿ ಏನು ಬೇಯಿಸಲು ಬೇಡ, ಬೇಗನೆ ಬೆಂದೋಗುತ್ತೆ ಅದು. ಮಧ್ಯೆ ಒಂದು ಸ್ವಲ್ಪ ಆಗಿದೆ ಅಂತ ನೋಡ್ಕೋತೀನಿ. ಒಂದು ಚಾಕು ಇಲ್ಲ ಒಂದು ಕಟ್ಗೆ ಯಾವುದ್ರಿಂದ ಚುಚ್ಚಿಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್ ಆಗಿದೆ ಇದು. 5 ನಿಮಿಷ ಇಟ್ಟಿದ್ದೀನಿ ನಾನು, ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಇಟ್ಟಿದ್ದೆ, ಫುಲ್ ಸಣ್ಣಲ್ಲಿ ಇಟ್ಟಿಲ್ಲ. ಇನ್ನೊಂದು ನಿಮಿಷ ಇಡ್ತೀನಿ ಅಷ್ಟೇ. ಆಗಿದೆ, ಸ್ವಲ್ಪ ಉಮ್ಗೈ ಬೇಕಲ್ವಾ, ಅದೇನು ಹೇಳ್ತಾರೆ ಅದು ಚೆನ್ನಾಗಿ ಅಳ್ಕೋಬೇಕಲ್ವಾ, ಅದಕ್ಕೆ ನಾನು ಇಡ್ತಾ ಇದ್ದೀನಿ. ಈಗ ಇಡ್ಲಿ ಆಗಿದೆ ಫ್ರೆಂಡ್ಸ್ ಇದು. ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ, ಒಂದು 7 ನಿಮಿಷ ತಣ್ಣಗಾಗೋಕ್ಕೆ ಬಿಡ್ತೀನಿ. ಆಮೇಲೆ ಬಿಸಿ ಇರುವಾಗ ಇಡ್ಲಿ ತೆಗಿಬಾರ್ದು, ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿನ, ತುಂಬ ಮೆತ್ತಗಾಗಿ ಬಂದಿದೆ. ಎಲ್ಲ ತಕ್ಕೊಂಡಿದ್ದಾಗಿದೆ, ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತೀನಿ. ಒಂದು ಎಲ್ಗ ಚಟ್ನಿ ಮಾಡ್ಕೊಂಡಿದ್ದೀನಿ, ತುಂಬಾ ರುಚಿಯಾಗಿರುತ್ತೆ ಈ ಇಡ್ಲಿ ಈ ಚಟ್ನಿನೂ. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ನಾನು ಕಮೆಂಟಲ್ಲಿ ಹೇಳಿ ಚಟ್ನಿ ಯಾವ ಥರ ಇತ್ತಂತ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಕಸರೆಯಾಗಿ ಬರುತ್ತೆ, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.